subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಸ್ವೀಟ್ ಕಾರ್ನ್ದು ಸ್ಪೈಸಿ ಕಡುಬು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಏನೆಲ್ಲ ಬೇಕಪ್ಪ ಅಂತ ನೋಡೋಣ. ನೋಡಿ, ಸ್ವೀಟ್ ಕಾರ್ನು ತೋರಿಸ್ತಾ ಇದ್ದೀನಿ, ಫ್ರೆಶ್ ಆಗಿರೋದು. ಈಗ ಅದರದ್ದು ಸಿಪ್ಪೆ ತೆಕ್ಕೋಬೇಕಾಗುತ್ತೆ, ನಾವು ಮೇಲಿಂದೆಲ್ಲ ಸಿಪ್ಪೆ ತೆಕ್ಕೊಂಡು ಕ್ಲೀನಾಗಿ ಮಾಡಬೇಕಾಗತ್ತೆ. ಅದು ಅದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ನಮಗೆ ಯಾವಾಗಲೂ ಹಸಿವಾಗದೇ ಇರೋ ಹಾಗೆ ನೋಡುತ್ತೆ. ನೋಡಿ, ಅದರದ್ದೆಲ್ಲ ಎಲೆಯನ್ನು ತೆಗೆದು ಕ್ಲೀನಾಗಿ ಒರೆಸಿ ತೊಳೆದು ಒರೆಸಿ ಎಲ್ಲ ಇಟ್ಟಿದ್ದೀನಿ. ನೋಡಿ, ಕಾಣ್ತಾ ಇದೆಯಲ್ಲ. ಈಗ ಅದನ್ನು ಸುಲಿಬೇಕಾದರೆ ನಾವು ಫಸ್ಟ್ ಅರ್ಧ ಮಾಡ್ಕೋಬೇಕು. ಅದನ್ನು ಅರ್ಧ ಮಾಡಿಬಿಟ್ಟು ಇವಾಗ ಎಲ್ಲ ಕರ್ನೆಲ್ನ ಅದ್ರ ಬೀಜನೆಲ್ಲ ತೆಕ್ಕೊಳ್ಳಿ. ಈಗ ಇದು ಇದು ಫೈಬರ್ ನಮಗೆ ಒಳ್ಳೆಯದು ಅಂತ ಹೆಲ್ತಿಗೆ ಗೊತ್ತಿದೆ ಅಲ್ವಾ. ಇದು ಇನ್ನೊಂದು ಏನಂದರೆ ಇದು ನಮಗೆ ಜೀರ್ಣ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹಾರ್ಟ್ ಡಿಸೀಸ್ ರಿಸ್ಕು, ಸ್ಟ್ರೋಕ್ ರಿಸ್ಕು, ಮತ್ತು ಕ್ಯಾನ್ಸರ್ ಆಗದೇ ಇರೋ ಹಾಗೆ ನೋಡುತ್ತೆ. ಹಾಗೆ ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ. ಇವಾಗ ನೋಡಿ, ಎಲ್ಲ ಕರ್ನೆಲ್ಸು ಒಂದು ಬೌಲ್ನಲ್ಲಿ ಇಟ್ಟಿದ್ದೀನಿ. ಇದು ಎರೌಂಡ್ 1.5 ಕಪ್ ಆಗುತ್ತೆ ಅಮೆಝಾನ್ ಕಪ್ಪಲ್ಲಿ. ಈಗ ನೋಡಿ, ಕ್ಯಾಪ್ಸಿಕಮ್ಮು, ಹಾಗೆ ಅದೇ ಕಾರ್ನೆಲು, ಮತ್ತು ಕ್ಯಾರೆಟ್ ಗ್ರೇಟ್ ಮಾಡಿರೋ ತೋರಿಸ್ತಾ ಇದ್ದೀನಿ. ಇದಿಷ್ಟು ವೆಜಿಟೇಬಲ್ಸ್ ಇದಕ್ಕೆ ಹಾಕ್ತೀನಿ ನಾನು. ಇದಕ್ಕೆ ನೀರುಳ್ಳಿನೂ ಬೇಕಾದರೆ ಹಾಕ್ಕೋಬೋದು. ನೋಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ತೆಂಗಿನಕಾಯಿ ತುರಿ, ಮತ್ತು ಶುಂಠಿ ಗ್ರೇಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಇದೆಲ್ಲ ಇದ್ರದ್ದೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕುವಂಥದ್ದು. ಹಾಗೆ ಮೊಸರು, ಮತ್ತು ಉಪ್ಪಿಟ್ಟು ರವೆ ಹುರಿದಿರೋದು 3 ಟೇಬಲ್ ಸ್ಪೂನು, ಹಾಗೆ ಅಕ್ಕಿ ಹಿಟ್ಟು, ಮತ್ತು ಸ್ವಲ್ಪ ಸೋಡಾ 1-2 ಪಿಂಚು. ಇವಾಗ ನಾವು ಇದು ಸ್ವೀಟ್ ಕಾರ್ನು ಇದೆಯಲ್ಲ, ನಾವು ಆವಾಗಲೇ ಸುಲಿದಿರೋದು, ಅದನ್ನೆಲ್ಲ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಅದರಲ್ಲಿ ಯಾಕೆ ಹಾಕಲಿಲ್ಲ ಅಂತಂದರೆ, ಇದರಲ್ಲೇ ಸ್ವಲ್ಪ ಸ್ಮ್ಯಾಶ್ ಆಗಿ ಬಂದುಬಿಡಲಿ ಅಂತ, ಅದು ಬಾಯಿಗೆ ಸಿಗೋದು ಬೇಡ ಅಂತ ಇದರಲ್ಲಿ ಹಾಕಿ ನಾನು ಸ್ವಲ್ಪ ಕೋರ್ಸಾಗಿ ಪಲ್ಸ್ ಮಾಡ್ತೀನಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನೀರ್ಗಿರಿ ಏನೂ ಹಾಕಬೇಡಿ, ಹಾಗೆ ಕೋರ್ಸಾಗಿ ಪಲ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೋರ್ಸ್ ಪಲ್ಸ್ ಮಾಡಿದ್ದೀನಿ, ಕಾಣತ್ತಲ್ಲ, ಅದನ್ನು ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇನ್ನೊಂದು ಏನು ಅಂದರೆ, ಇದರಲ್ಲಿ ವಿಟಮಿನ್ ಸಿ ತುಂಬ ಇದೆ, ಇಟ್ಸ್ ಇಮ್ಯುನಿಟಿ ಬೂಸ್ಟಿಂಗು. ಹಾಗೆ ನೋಡಿ, ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ 1/2 ಕಪ್ಪು, ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ 2/3 ಕಪ್ಪು ಗ್ರೇಟ್ ಮಾಡಿರೋಂಥ ಕ್ಯಾರೆಟ್ಸ್ ಹಾಕ್ಕೊಳ್ಳಿ. ಇದು ಅಷ್ಟೇ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ವೆಜಿಟೇಬಲ್ಸ್ ಜಾಸ್ತಿ ಇದ್ದರೆ ಒಳ್ಳೆಯದಲ್ವಾ. 1 ಟೀಸ್ಪೂನು ಜಿಂಜರ್ ಅಂದರೆ ಶುಂಠಿ ಹಾಕಿದ್ದೀನಿ ಗ್ರೇಟ್ ಮಾಡಿರೋದು. ಹಾಗೆ 1/2 ಕಪ್ಪು ಕೊತ್ತಂಬರಿ ಸೊಪ್ಪು, ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ಬೇಕಾದಷ್ಟು ಜಾಸ್ತಿನೂ ಹಾಕ್ಕೋಬೋದು. ಹಾಗೆ 2 ಟೇಬಲ್ ಸ್ಪೂನು ನಾವು ತೆಂಗಿನಕಾಯಿ ಪ್ರಿಯರು, ಅದರಿಂದ ತೆಂಗಿನಕಾಯಿ ಹಾಕಿದ್ದೀನಿ ತುರಿದಿರೋದು. ಮತ್ತು ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ನ್ಯಾಚುರಲ್ ವೆಜಿಟೇಬಲ್ ಇದರಲ್ಲೂ ಉಪ್ಪಿರುತ್ತೆ ಸ್ವೀಟ್ ಕಾರ್ನಲ್ಲಿ. ಅಷ್ಟು ಹಾಕ್ಕೊಂಡು ಸ್ಪೂನಿಂದನೇ ಮಿಕ್ಸ್ ಮಾಡಿ ನೋಡ್ತಾ ಇರಿ, ಎಷ್ಟು ಚೆನ್ನಾಗಿ ನೀರು ಬಿಟ್ಬಿಡುತ್ತೆ ನೋಡಿ. ಅಂದರೆ ಅದರಲ್ಲೇ ಎಲ್ಲದರಲ್ಲೂ ಮಾಯಿಶ್ಚರ್ ಇದೆ ಅಲ್ವಾ, ಎಸ್ಪೆಷಲಿ ಸ್ವೀಟ್ ಕಾರ್ನಲ್ಲಿ ತುಂಬ ನೀರಿನ ಅಂಶ ಇದೆ ಅಲ್ವಾ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಇದಕ್ಕೆ 3 ಟೇಬಲ್ ಸ್ಪೂನು ನಾನು ಹುರಿದಿದ್ದ ರವೆ ಹಾಕಿದ್ದೀನಿ, ಹಾಗೆ ಹಾಕಿದರೂ ಆಗುತ್ತೆ, ಬಟ್ ಹುರಿದಿದ್ದ ರವೆ ಹಾಕಿದ್ರಿಂದ ಗಟ್ಟಿ ಆಗೋ ಚಾನ್ಸಸ್ ಕಮ್ಮಿ. ಹಾಗೆ 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಚೆನ್ನಾಗಿ ನೀರ್ಗೀರೇನೂ ಹಾಕ್ಕೋಬೇಡಿ, ಹಾಗೆ ಕಂಬೈನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದೇ ಕಡುಬು ಮಿಕ್ಸು, ಆದರೆ ನಾವು ಇದಕ್ಕೆ ಇನ್ನೊಂಚೂರು ಕುಕ್ಕಿಂಗ್ ಆಯಿಲು ಎಲ್ಲ ಹಾಕಬೇಕಾಗತ್ತೆ. 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನಾನು ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ, ಸಫೋಲಾ ಇರತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ಅದನ್ನು ಇವಾಗ ಹಾಕ್ಕೊಂಡ್ಮೇಲೆ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ನನಗನ್ಸುತ್ತೆ ಇದು ಡ್ರೈ ಆಗಿದೆ ಅಂತ, ಅದಕ್ಕೆ ಇದಕ್ಕೆ 3 ಟೇಬಲ್ ಸ್ಪೂನು ನಾನು ಮೊಸರು ಹಾಕಿದ್ದೀನಿ. ಹಾಕಲೇಬೇಕಾಗತ್ತೆ ಇದು, ಹಾಕಿದರೆ ಮಾತ್ರ ಚೆನ್ನಾಗಾಗೋದು. ನೀರು ಬದಲಾಗಿ ಮೊಸರು ಅಷ್ಟೇ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಈಗ ಮಿಕ್ಸ್ ಆಗಲಿ ಚೆನ್ನಾಗಿ. ನೋಡಿ, ಆಯ್ತಲ್ಲ, ಇದೇ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು, ಕಾಣ್ತಾ ಇದೆಯಲ್ಲ. ಈಗ ಅದಕ್ಕೆ ನಾವು 1/3 ಟೀಸ್ಪೂನ್ ಇಲ್ಲ, ಅದು 2 ಪಿಂಚು ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ಳಿ, ಫ್ರೆಶ್ಶಾಗಿ ತಂದು ಹಾಕ್ಕೊಳ್ಳಿ, ಆವಾಗ ಮಾತ್ರ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಕಡುಬು ಮಿಕ್ಸು, ಸ್ಪೈಸಿ ಕಡುಬು ಮಿಕ್ಸು ಇದೇನೇನೆ. ಇದಕ್ಕೆ ನೀರಿಗೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿದರೆ ಸಾಕು. ರೆಸ್ಟ್ ಮಾಡಿಬಿಟ್ಟು ಈಗ ಅದನ್ನೆಲ್ಲ ಗ್ರೀಸ್ ಮಾಡ್ಕೊಳ್ಳಿ ಎಲೆಗಳನ್ನ. ಅದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಡೈರೆಕ್ಟಾಗೇ ಇಡಿ ಸ್ಪೂನಿಂದ, ತುಂಬ ಹಾಕಕ್ಕೆ ಹೋಗಬೇಡಿ, ಇಷ್ಟೇ ಸಾಕಾಗುತ್ತೆ. ಮತ್ತು ಫೋಲ್ಡ್ ಮಾಡಿ ಎರಡೂ ಸೈಡಿಂದ, ಈ ಥರ ಫೋಲ್ಡ್ ಮಾಡಿ. ನೋಡಿ, ನಾವು ಹಿಟ್ಟು ಅಂದರೆ ಐಡಿಯಲಾಗಿ ಮಾಡಿರೋದ್ರಿಂದ ಅದು ಸೋರ್ ಬರೋಲ್ಲ. ನಾವು ನೀರು ಜಾಸ್ತಿ ಹಾಕಿಬಿಟ್ರೆ ಸೋರ್ ಬರುತ್ತೆ, ಆ್ಯಕ್ಚುಲಿ ಅಗತ್ಯನೇ ಇಲ್ಲ ನೀರು. ನೋಡಿ, ನಾನು ಹೇಗೆ ಫೋಲ್ಡ್ ಮಾಡಿದ್ದೀನೋ ಹಾಗೆ ಫೋಲ್ಡ್ ಮಾಡಿ ಎರಡು ಸೈಡ್ನ, ಮಧ್ಯದಲ್ಲಿ ಅದನ್ನ ಇಟ್ಬಿಟ್ಟು ಅದನ್ನು ಇದರ ಮೇಲೆ ಓವರ್ಲ್ಯಾಪ್ ಮಾಡಿ. ಆಯ್ತಲ್ಲ, ನೋಡಿ ಈಗ ಎರಡು ನಾನು ಮಾಡಿರುವಂಥದ್ದು ಈಗ ತೋರಿಸ್ತೀನಿ. ಬೇರೆ ಎಲ್ಲ ನಾನು ಮಾಡಾಗಿದೆ, ರಿಮೈನಿಂಗ್ ನಾನು ಮಾಡಿ ಅದರಲ್ಲಿ ಇಡ್ತೀನಿ. ನೋಡಿ, ಆಯ್ತಲ್ಲ. ನೋಡಿ, ಈಗ ಇದನ್ನು ರೆಡಿ ಟು ಸ್ಟೀಮ್ ಇದು. ನೋಡಿ, ಇದನ್ನೆಲ್ಲ ಒಂದು ಕೊಲ್ಯಾಂಡ್ರ್ ರೆಡಿ. ಕೊಲ್ಯಾಂಡ್ರಲ್ಲಿ ಇಡೋದು ಇದು
ಯಾಕೆ ಅಂತಂದರೆ ಅದಕ್ಕೆ ಅಡಿಯಿಂದ ಹೋಲ್ಸ್ ಇದೆ ಅಲ್ವಾ, ಚೆನ್ನಾಗಿ ಬೇಗ ಸ್ಟೀಮ್ ಆಗಿ ಬಂದುಬಿಡುತ್ತೆ. ಈಗ ಅದನ್ನು ಇದು ಸ್ಟೀಮರ್ ಹೀ ಬಿಸಿಯಾಗಿದೆ ಇಡ್ಲಿ ಸ್ಟೀಮರು, ಅದರಲ್ಲಿ ಇಡಿ. ಮತ್ತು 25 ನಿಮಿಷದ ತನಕ ಸ್ಟೀಮ್ ಮಾಡಬೇಕಾಗತ್ತೆ, ಎಲ್ಲ ಹಸಿ ಮತ್ತು ವೆಜಿಟೇಬಲ್ಸ್ ಇದೆಲ್ಲ ಬೆಂದು ಬರಬೇಕಲ್ವಾ. ನೋಡಿ ಈಗ 25 ಮಿನಿಟ್ಸ್ ಆದಮೇಲೆ ಹೆಂಗೆ ಬೆಂದಿದೆ ಅಂತ ನೋಡಿ. ಇದು ಎಲೆಯಿಂದ ಬಿಟ್ಟು ಬರಬೇಕು, ಆ್ಯಕ್ಚುಲಿ ಬಿಸಿ ಇರಬೇಕಾದ್ರೆ ತೆಗಿಲಿಕ್ಕೆ ಹೋಗ್ಬಿಡಿ, ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ತೆಗಿರಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ, ಒಂಚೂರು ತಾಗಿಲ್ಲ ಹೌದಾ. ಅಂದರೆ ನೀರು ಜಾಸ್ತಿ ಆದರೆ ಬಿಟ್ಟು ಬರಲ್ಲ, ಬೇಯಲ್ಲ, ಬೆಂದ್ರೂ ಚೆನ್ನಾಗಿ ಒಂಥರ ಮುದ್ದೆ ಆಗಿಬಿಡುತ್ತೆ. ನೋಡಿ ಇದಕ್ಕೆ ಕರೆಕ್ಟ್ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದನ್ನು ಚಟ್ನಿ ಜೊತೆ, ಚಟ್ನಿ ಪೌಡ್ರ್ ಜೊತೆ ಎಂಜಾಯ್ ಮಾಡೋಕ್ಕಿಟ್ಟಿದ್ದೀನಿ. ಮತ್ತು ಸ್ವೀಟ್ ಕಾರ್ನ್ದು ಅಪ್ಪಂದು ಅಪ್ಪದ್ದು ಲಿಂಕ್ ಹಾಕಿರ್ತೀನಿ, ಇದ್ರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ.